ಆ ಪ್ರಯಾಸಗಳನ್ನ ದೇವ್ರೇನು ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ಆ ಪ್ರಯಾಸ ಏನು ಮಾಡ್ತಾರೆ, ಲೋಕದ ಪ್ರಯಾಸ ಆಗಬಾರ್ದು ನಿನಗೆ, ಹೊಟ್ಟೆ ಪ್ರಯಾಸ ಆಗಬಾರ್ದು. ಹೊಟ್ಟೆ ಪ್ರಯಾಸ ಏನು, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಓದ್ಕೊಳ್ಬೇಕು ಚಿಂತೆ ಮಾಡಬೇಡ ನೀನು. ಅವ್ರು ಹೇಳ್ಬಿಟ್ರು ಮಾಡಬೇಡ, ಪ್ರಿನ್ಸಿಪಲ್ ಹೇಳಾಯ್ತು ಸ್ಟೂಡೆಂಟ್ಗಳಿಗೆ. ಮತ್ತೆ ಸ್ಟೂಡೆಂಟ್ ಯಾಕೆ ವರಿ ಮಾಡಬೇಕು, 30 ವರ್ಷ ಕರ್ಕೊಂಡು ಹೋಗ್ತಾರೆ, 40 ವರ್ಷ ಎಕ್ಸಾಂಪಲ್ ಮಾಡಲ್ ಪೀಸು ಆ ಹೊಳೆ ಒಡಂಬಡಿಕೆಯಲ್ಲಿ ಕರ್ಕೊಂಡು ಹೋಗ್ತಾರೆ. 40 ವರ್ಷಗಳ ಕಾಲ ಯಾವುದಕ್ಕೂ ಕೆಲಸಕ್ಕೆ ಹೋಗ್ಲಿಲ್ಲ, ಯಾವ ಕೂಲಿ ಕೆಲಸ ಮಾಡಲಿಲ್ಲ, ಯಾವ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಯಾವ ಕಂಪನಿಗಳು ಓಪನ್ ಮಾಡಲಿಲ್ಲ. ಆದರೆ ಅವರಿಗೆ ಸಮೃದ್ಧಿ ಇತ್ತು ಅವ್ರ ಜೀವನದಲ್ಲಿ, ಆದರೆ ಅವರಿಗೆ ಆರೋಗ್ಯ ಇತ್ತು ಅವ್ರ ಜೀವನದಲ್ಲಿ, ಆದರೆ ಅವರಿಗೆ ಸಮಾಧಾನ ಇತ್ತು ಅವರಿಗೆ. ಒಂದೇ ಒಂದು ಆಪರೇಷನ್ ಇಲ್ಲ, ಒಂದು ಆಕ್ಸಿಡೆಂಟ್ ಇಲ್ಲ, ಒಂದು ತಡೆಗಳಿಲ್ಲ, ಒಂದು ಅವಘಡಗಳಿಲ್ಲ, ಒಂದೇ ಒಂದು ಪ್ರಾಣ ಹೋಗ್ಲಿಲ್ಲ, ಯಾರಿಗೆ ಆಸ್ಪತ್ರೆಗಳು ಬರಲಿಲ್ಲ, ಸೊಳ್ಳೆ ಪರದೆ ಇಲ್ಲ, ಶೂ ಇಲ್ಲ, ಯಾವುದೊಂದು ಬಟ್ಟೆ ಇಲ್ಲ, ಯಾವ ಮನೆ ಇಲ್ಲ. ಒಂದು ಡೇರುಗಳಲ್ಲಿ ಇದ್ದಂತ ಆ ಮಕ್ಕಳ ಮಧ್ಯದಲ್ಲಿ ದೇವರೇ ಪರಿಹಾರಿಯಾದ ಕರ್ತನಾಗಿದ್ದ, ನಾನೇ ನಿನ್ನ ಪರಿಹಾರದ ಕರ್ತನಾಗಿದ್ದಾನೆ. ಐ ಆಮ್ ದ ಲಾರ್ಡ್ ದ ನೀರತಿ, ನಾನೇ ನಿನ್ನ ಆರೋಗ್ಯ ಪಡಿಸುವ ಯೆಹೋವನಂತ ಹೇಳ್ತಾರಪ್ಪ, ಹುಡುಕ್ತಾರಪ್ಪ. 40 ವರ್ಷ ದೇವರ ಅಂಡರ್ ದ ಸೂಪರ್ ಪ್ರೊವಿಷನ್ ಆಫ್ ದ ಲಾರ್ಡ್ಸ್ ಮರ್ಸಿ. 40 ವರ್ಷ ಯಾರು ಕಂಪನಿಗಳಿಗೆ ಹೋಗಲಿಲ್ಲ, ಯಾರು ಆಸ್ಪತ್ರೆಗಳು ಅಡ್ಮಿಟ್ ಆಗಲಿಲ್ಲ, ಯಾರಿಗೆ ರೋಗಗಳು ಬರಲಿಲ್ಲ, ಯಾರಿಗೆ ದುಃಖ ಬರಲಿಲ್ಲ, ಯಾರಿಗೆ ನೋವುಗಳು ಬರಲಿಲ್ಲ ಮಗಳೇ, ಯಾರ ಮನೆಯಲ್ಲಿ ಸಾವುಗಳು ಆಗಲಿಲ್ಲ. ಕಾರಣ ಯಾಕೆ ಗೊತ್ತಾ, ಯೆಹೋವನೇ ಅವರ ಮಧ್ಯದಲ್ಲಿ ಅದ್ಭುತ ಸ್ವರೂಪನಾಗಿದ್ದ. ಪ್ರಸಂಗಿ 2:22 ನೋಡುತ್ತೆ, ಲೋಕದಲ್ಲಿ ಮನುಷ್ಯನು ಹೃದಯ ಪೂರ್ವಕವಾಗಿ ಪಡುವ ಪ್ರಯಾಸದಿಂದ ಅವನಿಗೆ ಲಾಭವೇನು. ಫಾರ್ ವಾಟ್ ಡಸ್ ಎ ಮ್ಯಾನ್ ಹ್ಯಾವ್ ಫಾರ್ ಆಲ್ ಇಸ್ ಲೇಬರ್ ಫಾರ್ ಇಸ್ ಹಾರ್ಟ್ ಇಸ್ ಸ್ಟ್ರೈವಿಂಗ್ ವಿತ್ ವಿಚ್ ಈ ಹ್ಯಾಸ್ ಲೇಬರ್ಡ್ ಅಂಡರ್ ದ ಸನ್ ಫಾರ್ ಆಲ್ ದ ಡೇಸ್ ಫಾರ್ ಆಲ್ ಇಸ್ ಡೇಸ್ ಆರ್ ಪೇನ್ಫುಲ್ ಅಂಡ್ ಗ್ರೀವಿಯಸ್ ಎಸ್ ಇಸ್ ಹಾರ್ಟ್ ಕೆನಾಟ್ ರೆಸ್ಟ್ ಅಟ್ ನೈಟ್ ದಿಸ್ ಇಸ್ ಆಲ್ಸೋ ಆನ್ ಎಂಪ್ಟಿನೆಸ್. ಕನ್ನಡದಲ್ಲಿ ಓದಿ 22. ಲೋಕದಲ್ಲಿ ಮನುಷ್ಯನು ಹೃದಯಪೂರ್ವಕವಾಗಿ ಪಡುವ ಪ್ರಯಾಸದಿಂದ ಅವನಿಗೆ ಲಾಭವೇನು, ಅವನಿಗೆ ಲಾಭವೇನು, ಅವನ ದಿನಗಳಲ್ಲೆಲ್ಲ ವ್ಯಸನವೇ, ದಿನಗಳೆಲ್ಲ ದುಃಖಮಯವೇ, ಅವನ ಕೆಲಸವು ತೊಂದರೆಯೇ, ಅವನ ಕೆಲಸವು ತೊಂದರೆಯೇ, ರಾತ್ರಿಯಲ್ಲಿಯೂ ಅವನ ಮನಸ್ಸಿಗೆ ನಿಲುಗಡೆ ಇಲ್ಲ, ನಿಲುಗಡೆ ಇಲ್ಲ, ಇದು ವ್ಯರ್ಥ, ಎಲ್ಲವೂ ವ್ಯರ್ಥ. ಅನ್ನಪಾನಗಳನ್ನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ, ಇದು ದೇವರಿಂದ ಆಯ್ತೆಂಬುದನ್ನು ಕಂಡುಕೊಂಡೇನು. There is nothing is better for a man than that he should eat and drink, that his soul should find pleasure in the work of the Lord. He also saw that this is from the hand of the Lord. ದೇವರಿಗೆ ಸ್ತೋತ್ರವಾಗಿದೆ. 26ನೇ ವಾಕ್ಯ, ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ. ಪಾಪಿಗಾದರೂ ತನ್ನ ಮೆಚ್ಚಿಕೆಯಾದವನಿಗೆ ಹೊದಕತಕ್ಕವುಗಳನ್ನು ಕೂಡಿಸಿಡುವ ಪ್ರಯಾಸವನ್ನೇ ನೇಮಿಸುತ್ತಾನೆ. ಹೇಳ್ತಾರೆ 26ನೇ ವಾಕ್ಯದಲ್ಲಿ, ದೇವರು ತಾನು ಯಾರಿಗೆ ಮೆಚ್ಚುತ್ತಾನೋ ಅವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ. ಪಾಪಿಗಾದರೂ ತನ್ನ ಮೆಚ್ಚುಗೆಯಾದವನಿಗೆ ಒದಗತಕ್ಕವುಗಳನ್ನು ಕೂಡಿಸಿಕೊಡುವಂಥ ಪ್ರಯಾಸವನ್ನು ನೇಮಿಸಿದ್ದಾರೆ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಎ ಸಿನ್ನರ್ ಅಂಡ್ ಎ ರೈಚಸ್. ಜಕಾಯ ಮನೆಗೆ ಹೋಗ್ತಾರೆ, ಅಪ್ಪ ಅವನ್ನೆಲ್ಲ ಕುಡಿಸಿ ಕುಡಿಸಿ ಗೀವ್ 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 ಅಂತ ಮನೆ ಇಸ್ಕೊಂಡೆ ಎಲ್ಲ ತೊಗೊಂಡ್ಬಿಟ್ಟ, ತೊಗೊಂಡು ಮೂಟೆ ಕಟ್ಟಿ 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 ಆ ಮೂಟೆ ಮೇಲೆ ಕೂತ್ಕೊಂಡ. ಕೊನೆಗೆ ಏಸಪ್ಪ ಅವ್ರ ಮನೆಯೊಳಗೆ ಹೋಗ್ತಾರೆ, ಏಯ್ ಜಕಾರ್ಯ ತುಂಬದಿಂದ ಮೂಟೆ ಕಟ್ತಾ ಇದೆಯಾ, ಬರೀ ಡಿಪಾಸಿಟ್ ಆಯಿತು, ಡ್ರಾಯಿಂಗ್ ಯಾವಾಗ ಮಾಡೋದು, ಎಲ್ಲ ನಿಕಾಲೋ ಪೂರ ನಿಕಾಲೋ, ಹಾಂ ಎಲ್ಲ ದುಡ್ಡು ತೆಗಿತಾನೆ. ನಾನು ಹೇಳ್ತಾನೆ, ದೇವರೇ ನಾನು ಪಾಪಿಗಳಿಗೆ ಯಾರಾದ್ರೂ 1 ರೂಪಾಯಿ ತೊಗೊಂಡಿದ್ರೆ ಅದನ್ನು 4 ವಾಪಸ್ ಕೊಟ್ಬಿಡ್ತೀನಪ್ಪ, ನನ್ನ ಆಸ್ತಿಲಿ ಅರ್ಧವನ್ನು ಕೊಟ್ಬಿಡ್ತಾನೆ. ಆಗ ಅವನ ಪ್ರಯಾಸ ಹೆಂಗಿತ್ತು ಜಕರಿಯಾಗೆ ಜಕಾಯನ್ಗೆ, ಬರೀ ಕೂಡಿಸಿಡೋದೆ. ಅಲ್ಲಿ ವಾಕ್ಯ ಹೇಳುತ್ತೆ, ದೇವರು ತಾನು ಮೆಚ್ಚಿದವನು ಹೇಳಿ, ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ಸಂತೋಷವನ್ನು ಪಾಲಿಸ್ತಾನೆ. 3 ಪಾಲಿಸುತ್ತಾನೆ. ಫಸ್ಟ್ ದೇವರು ಯಾರನ್ನ ಮೆಚ್ಚಿ ಬಿಡ್ತಾರೆ,
ಫಸ್ಟ್ ಅವನು ಏನ್ ಕೊಡ್ತಾರೆ? ಹೇಳಿ, ಜ್ಞಾನವನ್ನು ಕೊಡುತ್ತಾರೆ. ಐದ್ ಸತಿ ಹೇಳಿ, ಜ್ಞಾನವನ್ನು ಕೊಡುತ್ತಾರೆ. ಆಗ ಬಿಲೀವರ್ ಫಸ್ಟ್ ದೇವರೊಳಗೆ ಬರಬೇಕಾದ ಅವನಿಗೆ ಫಸ್ಟ್ ಗಿಫ್ಟ್ ಯಾವುದು? ಜೀಸಸ್. ಜೀಸಸ್ ಹಿಮ್ಸೆಲ್ಫ್ ದ ವಿಸ್ಡಮ್ ವಾಸ್ ಕಮ್ ಫ್ರಮ್ ದ ಲಾರ್ಡ್ ಫಾದರ್ ಫ್ರಮ್ ದ ಅಬೌವ್. ಪರಲೋಕದಿಂದ ಇಳಿದು ಬಂದ ದೈವ ಜ್ಞಾನವೇ ಆ ಯೇಸು ಕ್ರಿಸ್ತ. ಫಸ್ಟ್ ಕೊಡೋ ಗಿಫ್ಟ್ ಏನು ಗೊತ್ತಾ ನಿಮಗೆ? ಆ ಯೇಸುನ ಕೊಡ್ತಾರೆ, ಅದೇ ಜ್ಞಾನ. ನೆಕ್ಸ್ಟ್ ಏನು ಕೊಡ್ತಾರೆ? ತಿಳುವಳಿಕೆ. ತಿಳುವಳಿಕೆ ಅದು ಅದು ಪರಿಶುದ್ಧಾತ್ಮನ ಅಭಿಷೇಕ. ದ ಅಂಡರ್ಸ್ಟ್ಯಾಂಡಿಂಗ್, ದ ವಿಸ್ಡಮ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ವೆನ್ ಯು ಪೋರ್ಡ್ ಬೈ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಜ್ಞಾನ ಯಾವಾಗ ನಿಮಗೆ ಬರುತ್ತೆ? ಎಲ್ಲೂ ಪದವಾಗಿ ಬಂದ್ಬಿಡುತ್ತೆ ಪ್ರಿಯ ಮಕ್ಕಳೇ. ಅದಾದ ಮೇಲೆ ಸಂತೋಷ ಆಟೋಮೆಟಿಕ್ ಆಗಿ ಸಂತೋಷ ಪ್ರೊಡ್ಯೂಸ್ ಫ್ರೂಟ್ ಬಂದ್ಬಿಡತ್ತೆ. ದಯಪಾಲಿಸ್ತಾನೆ. ಪಾಪಿಗಾದರೂ ತನ್ನ ಮೆಚ್ಚುಗೆ ಆದವನಿಗೆ ಒದಕ ತಕ್ಕಗಳನ್ನು ಕೂಡಿಸಿಕೊಡುವ ಪ್ರಯಾಸವನ್ನು ನೇಮಿಸ್ತಾನೆ, ಹೊರತು ಬೇರೆ ಯಾವುದೂ ಇಲ್ಲ, ಎಲ್ಲ ವ್ಯರ್ಥವಾಗುತ್ತೆ. ಆಗ ದೇವ್ರ ವಾಕ್ ಹೇಳುತ್ತೆ, ಅನ್ನಪಾನಗಳನ್ನ ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿ ಸುಖವನ್ನು ಅನುಭವಿಸಿಕ್ಕಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. ಆಗ ಲೋಕದ ಪ್ರಯಾಸ ಹೇಗಿದೆ ಇವತ್ತು? ಮನುಷ್ಯ ದುಡಿತಾನೆ ದುಡಿತಾನೆ, ಕತ್ತೆ ದುಡ್ದಾಗೆ ದುಡಿತಾನೆ ಅಲ್ವಾ? ಎಷ್ಟೋ ವರ್ಷ ದುಡಿದ ಮೇಲೆ ಒಂದಿನ ದಿಢೀರಂತ ಸತ್ತೋಗ್ತಾನೆ. ಆಗ ಅವನು ಸಂಪಾದನೆ ಮಾಡಿದಲ್ಲ ಯಾರಿಗಾಯ್ತು? ಆಗ ದುಡಿದಂಥ ದುಡಿಮೇಲೆ ಅವನು ದೇವ್ರ ಸಂತೋಷ ಕಾಣಬೇಕು, ಅನ್ನಪಾನಗಳಲ್ಲಿ ಸಂತೋಷ ಕಾಣಬೇಕು, ಹೆಂಡತಿ ಮಕ್ಕಳ ಜೊತೆ ಸಂತೋಷ ಕಾಣಬೇಕು, ತನ್ನ ಆತ್ಮೀಯ ಜೀವನದಲ್ಲಿ ಸಂತೋಷ ಕಾಣಬೇಕು. ಅದಕ್ಕೆ ನೀವು ಪ್ರೇ ಮಾಡ್ಬೇಕು, ದೇವ್ರನ್ನ ದುಡಿಮೆ ಮುಖ್ಯ ಅಲ್ಲಪ್ಪ, ನಿನ್ನ ಪಾದಲಿದ್ದು ಸಂತೋಷ ಪಡುವಂಥ ಕೊರೆ ಪಟ್ಟಣಪ್ಪ, ನಿನ್ನ ಪಾದಲ್ಲಿ ಕುಳಿತ ಸಂತೋಷ ಪಡಬೇಕಪ್ಪ. ನೋಡಿ, ಇವತ್ತು ಎಷ್ಟೋ ಜನ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ, ಆದರೆ ಮುಖ ನೋಡಿ ಕೋತಿ ಇದ್ದಂಗೆ ಇರ್ತದೆ. 5 ರೂಪಾಯಿ ಮುಖ ಸಂತೋಷ ಇರೋದೇ ಹಂಗಿರ್ತಾರೆ ನೋಡಿ ಅಲ್ವಾ? ಅಷ್ಟು ಭಾರ, ಅಷ್ಟು ಪೈಲೆಲ್ಲ ಹೊತ್ಕೊಂಡು ಹೋಗ್ತಾರೆ, BMW ಕಾರಲ್ಲಿ ಹೋಗ್ತಿರ್ತಾರೆ, ಆದರೆ ಮುಖ ಹೆಂಗಿರುತ್ತೆ? ಆ ಡ್ರೈವರ್ ಚೆನ್ನಾಗಿರ್ತಾನೆ, ಈ ಅಪ್ಪ ಸತ್ತೋದರ ಕೂತಿರ್ತಾನೆ ಹಂಗೆ ನೋಡಿ. ದಣಿಗಳು ಕೂತವ್ರೆ ಅಂತ ಹೇಳ್ತಾರೆ. ಏನು ದಣಿಗಳು ಅಲ್ವಾ? ಯಾವ ದಣಿಗಳು? ಏನಕ್ಕೂ ಪ್ರಯೋಜನ ದಣಿಗಳದು ಅಲ್ವಾ? ಇದೊಳಗೆ ಇಳಿಯೋಕ್ಕಾಗಲ್ಲ, ಕೋಲ್ ಕೊಡಬೇಕು. ಕೂತ್ಕೊಳ್ಳೋಕ್ಕಾಗಲ್ಲ, ಚೇರ್ ಕೊಡಬೇಕು. ನಿಲ್ಲಕ್ಕಾಗಲ್ಲ, ಇಟ್ಕೋಬೇಕು. ಹಾಂ, ಊಟ ತಿನ್ನೋಕ್ಕಲ್ಲ, ತಿನ್ನಿಸ್ಬೇಕು. ರಿಚ್ ಮನುಷ್ಯ, ಅದೇನು ಮಾಡೋಕ್ಕೆ ಸಂತೋಷ ಇಲ್ಲ. ಲೋಕದ ಪ್ರಯಾಸ, ಆ ಲೋಕದ ಪ್ರಯಾಸ ಯಾವಾಗ ಬಂದ್ಬಿಡುತ್ತೆ ನಮ್ಮ ಜೀವನದಲ್ಲಿ, ಆ ಪ್ರಯಾಸಗಳನ್ನ ದೇವ್ರು ಏನು ಮಾಡ್ತಾರೆ? ಕನ್ವರ್ಟ್ ಮಾಡ್ತಾರೆ. ಆ ಪ್ರಯಾಸನ ಏನು ಮಾಡ್ತಾರೆ? ಲೋಕದ ಪ್ರಯಾಸ ಆಗಬಾರ್ದು ನಿನಗೆ, ಹೊಟ್ಟೆ ಪ್ರಯಾಸ ಆಗಬಾರ್ದು. ಹೊಟ್ಟೆ ಪ್ರಯಾಸ ಏನು? ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಓದ್ಕೋಬೇಕು, ಚಿಂತೆ ಮಾಡಬೇಡ ನೀನು. ಅವರೇ ಹೇಳ್ಬಿಟ್ರು ಮಾಡಬೇಡ. ಪ್ರಿನ್ಸಿಪಲ್ ಹೇಳಾಯ್ತು ಸ್ಟೂಡೆಂಟ್ಗಳಿಗೆ, ಮತ್ತೆ ಸ್ಟೂಡೆಂಟ್ ಯಾಕೆ ವರಿ ಮಾಡಬೇಕು? 30 ವರ್ಷ ಕರ್ಕೊಂಡು ಹೋಗ್ತಾರೆ, 40 ವರ್ಷ ಎಕ್ಸಾಂಪಲ್ ಮಾಡೆಲ್ ಪೀಸು. ಆ ಹೊಳೆ ಒಡಂಬಡಿಕೆಯಲ್ಲಿ ಕರ್ಕೊಂಡು ಹೋಗ್ತಾರೆ, 40 ವರ್ಷಗಳ ಕಾಲ ಯಾವುದಕ್ಕೂ ಕೆಲಸಕ್ಕೆ ಹೋಗಲಿಲ್ಲ, ಯಾವ ಕೂಲಿ ಕೆಲಸ ಮಾಡಲಿಲ್ಲ, ಯಾವ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಯಾವ ಕಂಪನಿಗಳು ಓಪನ್ ಮಾಡಲಿಲ್ಲ. ಆದರೆ ಅವರಿಗೆ ಸಮೃದ್ಧಿ ಇತ್ತು ಜೀವನದಲ್ಲಿ, ಆದರೆ ಅವರಿಗೆ ಆರೋಗ್ಯ ಇತ್ತು ಅವ್ರ ಜೀವನದಲ್ಲಿ, ಆದರೆ ಅವರಿಗೆ ಸಮಾಧಾನ ಇತ್ತು ಅವರಿಗೆ. ಒಂದೇ ಒಂದು ಆಪರೇಷನ್ ಇಲ್ಲ, ಒಂದು ಆಕ್ಸಿಡೆಂಟ್ ಇಲ್ಲ, ಒಂದು ತಡೆಗಳಿಲ್ಲ, ಒಂದು ಅವಘಡಗಳಿಲ್ಲ, ಒಂದೇ ಒಂದು ಪ್ರಾಣ ಹೋಗಲಿಲ್ಲ. ಯಾರು ಹಾರ್ಟ್ ಅಟ್ಯಾಕ್ ಆಗಿ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಸಾಯಲಿಲ್ಲ, ಯಾರು ಆತರ ಸಾಯಲಿಲ್ಲ, ಯಾರಿಗೆ ಡಯಾಲಿಸಿಸ್ಗಳು ಬರಲಿಲ್ಲ, ಯಾರಿಗೆ ಗ್ಯಾಂಗ್ರಿಗಳು ಬರಲಿಲ್ಲ, ಯಾರಿಗೆ ಆಸ್ಪಾ ಪೇಸಿಗಳು ಬರಲಿಲ್ಲ, ಸೊಳ್ಳೆ ಪರದೆ ಇಲ್ಲ, ಶೂ ಇಲ್ಲ, ಯಾವುದೊಂದು ಬಟ್ಟೆ ಇಲ್ಲ, ಯಾವ ಮನೆ ಇಲ್ಲ, ಒಂದು ಡೇರುಗಳಲ್ಲಿ ಇದ್ದಂತ ಆ ಮಕ್ಕಳ ಮಧ್ಯದಲ್ಲಿ ದೇವರೇ ಪರಿಹಾರಿಯಾದ ಕರ್ತನಾಗಿದ್ದಾನೆ. ನಾನೇ ನಿನ್ನ ಪರಿಹಾರದ ಕರ್ತನಾಗಿದ್ದಾನೆ. ಐ ಆಮ್ ದ ಲಾರ್ಡ್ ದ ನೀರತಿ. ನಾನೇ ನಿನ್ನ ಆರೋಗ್ಯ ಪಡಿಸುವ ಯೆಹೋವನ ದೇವರಪ್ಪ. ಹುಡುಕ್ತಾರಪ್ಪ 40 ಇಯರ್ಸ್ ದೇವರ ಅಂಡರ್ ದ ಸೂಪರ್ ಪ್ರೊವಿಷನ್ ಆಫ್ ದ ಲಾರ್ಡ್ಸ್ ಮರ್ಸಿ. 40 ವರ್ಷ ಯಾರು ಕಂಪನಿಗಳಿಗೆ ಹೋಗಲಿಲ್ಲ, ಯಾರು ಆಸ್ಪತ್ರೆಗಳು ಅಡ್ಮಿಟ್ ಆಗಲಿಲ್ಲ, ಯಾರಿಗೆ ರೋಗಗಳು ಬರಲಿಲ್ಲ, ಯಾರಿಗೆ ದುಃಖ ಬರಲಿಲ್ಲ, ಯಾರಿಗೆ ನೋವುಗಳು ಬರಲಿಲ್ಲ ಮಗಳೇ, ಯಾರ ಮನೆಯಲ್ಲಿ ಸಾವುಗಳು ಆಗಲಿಲ್ಲ. ಕಾರಣ ಯಾಕೆ ಗೊತ್ತಾ? ಯೆಹೋವನೇ ಅವರ ಮಧ್ಯದಲ್ಲಿ ಅದ್ಭುತ ಸ್ವರೂಪನಾಗಿದ್ದ. ದ ಲಾರ್ಡ್ ಹಿಮ್ಸೆಲ್ಫ್ ವಾಸ್ ದ ಪ್ರೊವೈಡರ್ ಆಫ್ ದ ಪ್ರೊವಿಷನ್ ಆಫ್ ದ ಲಾರ್ಡ್. ಅದಕ್ಕೆ ಹೇಳ್ತಾರೆ ಹೊಟ್ಟೆಗಾಗಿ ಪ್ರಯಾಸ, ಹೊಟ್ಟೆಗಾಗಿ ಪ್ರಯಾಸ ಪಡಬೇಡ, ಹೊಟ್ಟೆಗಾಗಿ ಪ್ರಯಾಸ ಪಡು. ಅವರು ಮೂಟೆಗಟ್ಟಲೆ ಚಿನ್ನ ಎತ್ಕೊಂಡು ಬಂದರು, ಅವ್ರಿಗೆ ಹೊಟ್ಟೆ ಹಸಿ ಬಂತು, ಆದರೆ ಹಣ ಇತ್ತು, ಆದರೆ ದುಡ್ಡಿಂದ ಹಣನ ಊಟ ಕೊಂಡ್ಕೊಳ್ಳೋಕೆ ಆಗಲಿಲ್ಲ. ಕೋಟಿಗಟ್ಟಲೆ ಮಿಲಿಯನರ್ಗಳು ಇದ್ದರು ಅವರು, ಅವ್ರಿಗೆ ಬಾಯಾರಿಕೆ ಆಯಿತು, ಆದರೆ 1 ಲೀಟ್ರ್ ಬಿಸ್ಲರಿ ಬಾಟ್ಲು ಅವ್ರ ಕೈಲಿ ಕೊಂಡ್ಕೊಳ್ಳೋಕ್ಕಾಗಲಿಲ್ಲ. ದೇ ವಾಸ್ ಮನಿ ಪ್ಲೆಂಟಿ, ದ ಬಟ್ ದೇ ಕುಡಂಟ್ ಬೈ ದ ವಾಟರ್. ವೈ? ಗಾಡ್ ವಾಂಟೆಡ್ ಟು ಶೋ ದಮ್ ಇಟ್ಸ್ ನಾಟ್ ಮನಿ, ಇಟ್ಸ್ ಮೀ ಮೈ ಸನ್. ಇಟ್ಸ್ ನಾಟ್ ಮನಿ, ಇದು ಹಣ ಅಲ್ಲ ನಿನಗೆ. ಹಣ ಇದ್ದು ನೀನು ನೀರು ತಗೊಳಕ್ಕಾಗಿಲ್ಲ, ಹಣ ಇದ್ದು ಊಟ ತಗೊಳಕ್ಕಾಗಿಲ್ಲ. ಆಗ ಏನು ಹೇಳಕ್ಕೆ ಬಂದರು ಅರಣ್ಯದಲ್ಲಿ ದೇವರವ್ರಿಗೆ? ಮಕ್ಕಳೇ
ನಿಮ್ಮ ಕೈಲಿ ಹಣ ಕೊಟ್ಟಿದ್ದೀನಿ, ಆದರೆ ಹಣ ಮುಖ್ಯ ಅಲ್ಲ. ಇಟ್ಸ್ ನಾಟ್ ಮ್ಯಾಮ್, ಇಟ್ಸ್ ಓನ್ಲಿ ಗಾಡ್. ನಾನಿದ್ದೀನಿ. ಎರಡು ಯಜಮಾನಿಗೆ ಸೇವೆ ಮಾಡೋಕ್ಕಾಗಲ್ಲ. ಒಂದು ಗುಲಾಮತನದಲ್ಲಿದ್ದು ಸೇವೆ ಮಾಡ್ಕೊಂಡು ಬಂದ್ಬಿಟ್ಟು 430 ವರ್ಷ ಅಡಿಮೆತನ. ದಟ್ ಸ್ಲೇವರಿ ವಾಸ್ ದೇರ್. ಗಾಡ್ ಡೆಲಿವರ್ಡ್ ದಮ್ ದಟ್ ಸ್ಲೇವರಿ ಫ್ರಮ್ ದಟ್ ಡಾರ್ಕ್ನೆಸ್ ಆ್ಯಂಡ್ ಬ್ರಾಟ್ ದಮ್ ಇನ್ ದ ಇಮ್ಯಾಚುಲಸ್ ಲೈಫ್ ಆಲ್ ಆಫ್ ಜೀಸಸ್ ಕ್ರೈಸ್ಟ್. ಆತನ ಮಗನಾದ ಯೇಸು ಕ್ರಿಸ್ತನ ಸಾಮ್ರಾಜ್ಯದೊಳಗೆ ಸೇರಿಸಿಬಿಟ್ರು. ಆ ರಾಜ್ಯದಲ್ಲಿ ಬಂದಾಗ ಅಪ್ಪ ಇರ್ತಾರೆ, ಯು ನೋ ನಿಟ್ಟು ವರಿ, ವರಿ ಮಾಡಬೇಡ. ಊಟಕ್ಕಾಗಿ ವರಿ ಮಾಡಬೇಡ, ಹಣಕ್ಕಾಗಿ ವರಿ ಮಾಡಬೇಡ, ಆರೋಗ್ಯದ ವಿಷಯದಲ್ಲಿ ಥಿಂಕ್ ಮಾಡಬೇಡ. ಎಲ್ಲ ನಾನಿದ್ದೀನಿ, ನಾನಿರಬೇಕಾದ್ರೆ ನೀವು ವರಿ ಮಾಡಬೇಡ. ಆ 40 ವರ್ಷ ತೋರಿಸಿದ ಏನರ್ಥ? ಹೊಟ್ಟೆಗಾಗಿ ಪಡುವ ಪ್ರಯಾಸ ಇನ್ನು ಪಡಬೇಡಿ, ಹೊಟ್ಟೆಗಾಗಿ ಪಡುವ ಪ್ರಯಾಸ ಇನ್ನು ಪಡಬೇಡಿ. ನಾನೇ ಇರ್ತೀನಿ. ಅವರೇ ನೀರು ಕೊಟ್ಟರು, ಅವರೇ ಮನ್ನ ಕೊಟ್ಟರು, ಅವರೇ ಊಟ ಕೊಟ್ಟರು, ಅವರೇ ಮಾಂಸ ಕೊಟ್ಟರು, ಅವರೇ ಆರೋಗ್ಯ ಕೊಟ್ಟರು, ಎಲ್ಲ ಅವರೇ ಕೊಟ್ಟರು. ಅದರಲ್ಲಿ ಒಂದು ಕೊರತೆ ಇರಲಿಲ್ಲ. ಅಲೆಕ್ಸಾಂಡರ್ ದಿ ಗ್ರೇಟ್ ಇಡೀ ವರ್ಲ್ಡ್ನೇ ಕಾನ್ಕರ್ ಮಾಡ್ತಾನೆ. ನನ್ನ ಪ್ರಿಯ ದೇವ ಮಕ್ಕಳೇ, ಇಡೀ ವರ್ಲ್ಡ್ನೇ 300 AD ಯೇಸು ಕ್ರಿಸ್ತ ಸತ್ತ ನಂತರವಾಗಿ 300 ವರ್ಷಗಳ ನಂತರ ಅಲೆಕ್ಸಾಂಡರ್ ಗ್ರೀಕ್ ಕಿಂಗ್ಡಮ್ ಬರುತ್ತೆ ನೋಡಿ. ಅವ್ರ ಹುಟ್ಟಕ್ಕೆ ಮುಂಚೆ ಆ ಗ್ರೀಕ್ ಕಿಂಗ್ಡಮಲ್ಲಿ ಏನು ಮಾಡ್ತಾ, ಇಡೀ ಸಾಮ್ರಾಜ್ಯನೇ ಚಕ್ರವರ್ತಿ ಎಲ್ಲವನ್ನ ತನ್ನ ಕೈಗೆ ತೆಗೆದುಕೊಳ್ತಾನೆ, ತನ್ನ ಕತ್ತಿಯಿಂದ ಇಡೀ ಪ್ರಪಂಚನ ಕೆತ್ಕೊಳ್ತಾನೆ. ಅವನೆಲ್ಲವನ್ನು ಆಕ್ರಮಣ ಮಾಡಿ ತನ್ನ ಊರಿಗೆ ಹಿಂತಿರುಗಿ ಬರಬೇಕಾದ್ರೆ, ಅಥೆನ್ಸ್ಗೆ ಬರಬೇಕಾದ್ರೆ ಅವನು ಜ್ವರದಲ್ಲಿ ಬೀಳ್ತಾನೆ. ಜ್ವರದಲ್ಲಿ ಬಿದ್ದಾಗ ಎಷ್ಟೋ ಥರವಾದ ಮೆಡಿಸನ್ಗಳು ಕೊಡ್ತಾರೆ. ಆ ಮೆಡಿಸನ್ಗಳು ಕೊಟ್ಟರು ಕೂಡ ಆ ಮೆಡಿಸನಿಂದ ಅವನಿಗೆ ಗುಣ ಆಗಲಿಲ್ಲ, ಅವನಿಗೆ ಆರೋಗ್ಯ ಸಿಕ್ಕಲಿಲ್ಲ. ಕೊನೆಗೆ ಅವನು ಸಾಯುವ ಸ್ಥಿತಿಗೆ ಬಂದ್ಬಿಡ್ತಾನೆ. ಕೊನೆಗೆ ಡಾಕ್ಟರ್ ಹೇಳ್ತಾರೆ, ಸರ್ ನೀವು ಸಾಯ್ತೀರಾ, ನೀವು ತಾಯಿ ಊರಿಗೆ ಹೋಗ್ಬೇಕು ಸರ್ ವಾಪಸ್ಸು, ನಿಮ್ಮ ಕತ್ತಿ ನಿಮ್ಮನ್ನ ಕಾಪಾಡಲ್ಲ, ನಿಮ್ಮ ಹತ್ರ ಇರೋ ಡೈಮಂಡ್ಸ್ಗಳು ನಿಮ್ಮನ್ನು ಕಾಪಾಡ, ವೈ ಡೋಂಟ್ ಯು ಗೋ ಬ್ಯಾಕ್ ಇಮಿಡಿಯೇಟ್ಲಿ, ಹೋಗಿ ನೀವು ನಿಮಗೆ ಸಮಾಧಿ ಮಾಡಬೇಕಲ್ಲ. ಕೊನೆಗೆ ತನ್ನ ಊರಿಗೆ ಬರ್ತಾನೆ. ಅಲೆಕ್ಸಾಂಡ್ರಿಯಾದಲ್ಲಿ ಬಂದು ಅವನ ಹೆಣ್ಣನ್ನು ಊಣಕ್ಕೆ ಹೋಗ್ತಾರೆ. ಊಣಕ್ಕೆ ಮುಂಚೆ ಅವನ ಜೊತೆ 4 ಕಮಾಂಡರ್ಸ್ಗಳು ಇರ್ತಾರೆ. ಅವನು ಹೇಳ್ತಾನೆ, ನನ್ನ ಕಮಾಂಡರ್ಗಳು ಮುಂದೆ ಹೋಗಬೇಕು, ತಲೆಯನ್ನು ಚೌರ ಮಾಡಿಕೊಂಡು ಕೂದಲು ತೆಗೆದು ತಲೆಯಿರ ಮೇಲೆ ಟೋಪಿ ತೆಗೆದು ಅವ್ರ ಮುಂದೆ ಪ್ರೊಸೆಷನ್ ಹೋಗಬೇಕು. ಎರಡನೇದಾಗಿ ಡಾಕ್ಟ್ರುಗಳೇ ನನ್ನ ಹೆಣ ಹೊರಬೇಕು ಅಂತ ಹೇಳ್ತಾನೆ. ಆಗ ಡಾಕ್ಟ್ರುಗಳು ಕೇಳ್ತಾರೆ, ಯಾಕೆ ಕಮಾಂಡರ್ಸ್ಗಳು ಕೇಳ್ತಾರೆ, ನಮ್ಮ ಯಾಕೆ ತಲೆ ಕೂದಲು ತೆಗೆಸ್ತಿದ್ಯಾ? ಅವನು ಹೇಳ್ತಾನೆ, ನೀವೆಲ್ಲ ದೊಡ್ಡ ದೊಡ್ಡ ಕಮಾಂಡರ್ಗಳು, ಆದರೆ ನನ್ನ ರಾಜ್ಯದ ಕಟ್ಟಿದ ರಾಜ್ಯವನ್ನು ನಿಮ್ಮ ಕೈಲಿ ಕಾಪಾಡೋಕ್ಕಾಗಿಲ್ಲ, ಜನ ಗೊತ್ತಾಗಬೇಕು. ನೀವು ಬೋಳ್ಸ್ಕೊಂಡು ಹೋಗ್ತೀರಾ, ಎಲ್ಲ ಏನು ಇಲ್ಲದೆ ಹೋಗ್ತಾ ಇದ್ದೀರಾ, ಜನ ಗ್ರಹಿಸಬೇಕು. ಎರಡನೇದಾಗಿ ಹೇಳ್ತಾನೆ, ಡಾಕ್ಟ್ರುಗಳು ಹೆಣ ಹೊರಬೇಕು. ಯಾಕೆ ಡಾಕ್ಟ್ರುಗಳು ಹೇಳ್ತಾನೆ, ನೀವು ಡಾಕ್ಟ್ರುಗಳಾಗಿದ್ದು ನಾನು ಗುಣ ಮಾಡೋಕ್ಕಾಗಿಲ್ಲ, ನೀವು ಎಷ್ಟು ಅಸಹಾಯಕರು ಅಂತ ಸಮಾಜಕ್ಕೆ ಗೊತ್ತಾಗಬೇಕು. ಅದಕ್ಕೆ ನಾನು ಕ್ಯಾಫಿನ್ ಬಾಕ್ಸ್ನ ನೀವೇ ಹೊತ್ಕೊಂಡು ಮುಂದೆ ಹೋಗ್ಬೇಕು 15 ಕಿಲೋಮೀಟ್ರ್ ದೂರಕ್ಕೆ. ಮೂರನೇದಾಗಿ ಅವನು ಮುಂದೆ ಹೋಗತಂಥ ಜನಗಳ ಆ ಮುಂದೆ ಹೋಗತಕ್ಕ ಹೆಣದ ಪೆಟ್ಟಿಯ ಮುಂದಗಡೆ ಮತ್ತು ಹಿಂದ್ಗಡೆ ಇದು ವಜ್ರದ ಕಲ್ಲುಗಳನ್ನ ಎಲ್ಲ ಕಡೆ ಸುರ್ಕೊಂಡು ಹೋಗ್ಬೇಕು, ವಜ್ರದ ಕಲ್ಲುಗಳನ್ನ ಎಲ್ಲ ಡೈಮಂಡ್ಸ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಯಾಕೆ ಹಾಕಬೇಕು? ಆಗ ಅವನು ಹೇಳ್ತಾನೆ, ನಾನು ವಜ್ರಗಳನ್ನ ರಾಶಿ ರಾಶಿಯಾಗಿ ಸಂಪಾದನೆ ಮಾಡಿದೆ, ಆದರೆ ಇವಾಗ ಸಾಯ್ತಾ ಇದ್ದೀನಿ, ನಾನೇನು ತೊಗೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ, ಈ ಲೋಕಕ್ಕಾಗಿ ಪ್ರಯಾಸಪಟ್ಟೆ, ಈಗ ನಾನು ಹೋಗ್ಬೇಕಾದ್ರೆ ನನಗೇನು ಕೈಯಲ್ಲಿ ಇಲ್ಲ. ಜನ ತಿಳ್ಕೋಬೇಕು. ನಾಲ್ಕನೇದಾಗಿ ಕಾಫಿನ್ ಬಾಕ್ಸ್ ಒಳಗಿಡ್ತೀರಾ, ಆದರೆ ಒಂದು ಕೈನ ಮಾತ್ರ ಎತ್ತಿ ಮೇಲಿಡಿ, ಅದನ್ನು ಕಟ್ಬಿಡಿ, ಡಬ್ಬಕ್ಕೆ ಕಟ್ಬಿಡಿ ಅಂತ ಹೇಳ್ತೇನೆ. ಸತ್ತ ಮೇಲೆ ಡಬ್ಬನ ಇಟ್ಟರು, ಅದ್ರ ಮೇಲೆ ಕೈನ ಎತ್ತಿ ಒಂದು ಕೋಲ್ ಕಟ್ಬಿಟ್ಟು ನಿಲ್ಲಿಸ್ಬಿಟ್ರು. ಜನಾನ ಕೇಳಿದ್ರು, ಏನಕ್ಕೆ ಕೈ ಎತ್ತಿದ್ದಾರೆ ಅಲೆಕ್ಸಾಂಡರ್ ದಿ ಗ್ರೇಟು, ಯಾಕೆ ಹೋಗ್ತಾ ಇದ್ದಾರೆ ಚಕ್ರವರ್ತಿ, ಒಂದು ಕೈನ ಮೇಲಿಟ್ಬಿಟ್ಟಿದ್ದಾರೆ, ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ, ಈ ಕೈಯಲ್ಲಿ ಕೋಟಿಗಟ್ಟಲೆ ದುಡಿದೆ, ಪ್ರಪಂಚನ ಗೆದ್ದೆ, ಈ ಕತ್ತಿಯಿಂದ ಸಾಮ್ರಾಜ್ಯಗಳನ್ನ ಗೆದ್ದೆ, ರಾಜರುಗಳ ಸಂಹರಿಸಿಬಿಟ್ಟೆ, ಅದೇ ಸಾಯ್ತಾ ಇದ್ದೀನಿ, ಈ ಕೈ ಮತ್ತೆ ಬರಿಗಯ ಆಗಿ ಹೋಗ್ತಾ ಇದೆ, ಈ ಕೈಯಲ್ಲಿ ಏನಿಲ್ಲ, ಲೋಕಕ್ಕೆ ಪಡುವ ಪ್ರಯಾಸ ವ್ಯರ್ಥ, ಆದ ಕರ್ತನಲ್ಲಿ ಪಡುವ ಪ್ರಯಾಸ ಒಂದು ದಿನ ಕೂಡ ನಿಮ್ಮನ್ನು ಕೆಳಗೆ ತೋಡೋದಲ್ಲ, ನಿಮ್ಮನ್ನು ಮೇಲೆ ತಗೊಂಡ್ಬರ್ಬೋದಲ್ಲ, ನಿಮ್ಮನ್ನು ಉನ್ನತಕ್ಕೆ ತರುತ್ತೆ. ಅದಕ್ಕೆ ದಾವಿದನು ದೇವರ ಸನ್ನಿಧಾನದಲ್ಲಿ ಅವನು ಪ್ರಯಾಸ ಪಟ್ಟ, ಎಲ್ಲ ವಿಷಯದಲ್ಲೂ ಬೆಲೆ ಪಟ್ಟ, ಒಂದನ್ನು ಕೂಡ ಅವನು ದುಃಖ ಪಡಲಿಲ್ಲ. ಈ ಜೀವನೇ
ಸೇನಾಧೀಶನಾದ ಯೆಹೋವನು ದಾವಿದನ ಸಂಗಡ ಇದ್ದುದರಿಂದ ಅವನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಅಭಿವೃದ್ಧಿ ಹೊಂದುತ್ತಾ ಹೋದನು ಅಭಿವೃದ್ಧಿ ಹೊಂದುತ್ತಾ ಹೋದನು ಯಾಕೆ ಅಭಿವೃದ್ಧಿ ಹೊಂದುತ್ತಾ ಹೋದನು ಅವನ ಜೀವನದಲ್ಲಿ ಅವನಿಗೆ ಒಂದು ಪ್ರಾಮುಖ್ಯತೆ ಮೊದಲು ಪ್ರಯಾರಿಟಿ ದೇವರಿಗೆ ಕೊಡಬೇಕು ಅನ್ನೋದನ್ನ ತಿಳ್ಕೊಂಬಿಟ್ಟ ಏನ್ ತಿನ್ಬೇಕು ಏನ್ ಕುಡಿಬೇಕು ಏನ್ ಹೊತ್ಕೋಬೇಕಂತ ಚಿಂತೆ ಮಾಡಬೇಡಿ ಮೊದಲು ದೇವ ರಾಜ್ಯಕ್ಕಾಗಿ ಆ ರಾಜ್ಯಕ್ಕಾಗಿ ತವಕ ಅವನು ಪಡೆದನ್ನ ಪಟ್ಬಿಟ್ಟ ಪ್ರಿಯ ಮಕ್ಕಳೇ ಯಾವಾಗ ತವಕ ಪಡ್ತೀರಾ ದೇವರು ನಿಮ್ಮ ಕೈಗಳನ್ನ ಆಶೀರ್ವಾದಕ್ಕೆ ಅವ್ರಿಗೆ ನಿರ್ಮಿಸಿ ಕೊಟ್ಬಿಡ್ತಾರೆ ಆಶೀರ್ವಾದ ಬರುತ್ತೆ ಅಭಿವೃದ್ಧಿ ಆಗುವಂತ ಕಾರ್ಯಕ್ಕೆ ಬರುತ್ತೆ ದೇವ್ ನಿಮ್ಮನ್ನ ಯಾವ್ದಲ್ಲಿ ಕೆಳಗೆ ಬಿಡೋದಿಲ್ಲ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ ಯಾವ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ ಯೆಹೋವನಲ್ಲಿ ಭರವಸೆ ಇಟ್ಟಿರುವುದರಿಂದ ಯೆಹೋವನಲ್ಲಿ ಭರವಸೆ ಇಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು ಅವನ ಮನಸ್ಸು ಸ್ಥಿರವಾಗಿರುವುದು ಯೆಹೋವನಲ್ಲಿ ಮನಸ್ಸು ಇಟ್ಟಿರುವುದರಿಂದ ಅವನ ಮನಸ್ಸು ಇಂಗ್ಲಿಷ್ ಹೇಳುತ್ತೆ ಈಸ್ ಹಾರ್ಟ್ ಇಸ್ ಬೀನ್ ಎಸ್ಟಾಬ್ಲಿಶ್ ಇನ್ ದ ವರ್ಡ್ ಆಫ್ ಗಾಡ್ ಅವನ ಹೃದಯವು ಕರ್ತನ ವಾಕ್ಯದಲ್ಲಿ ಸ್ಥಾಪಿಸಲ್ಪಟ್ಟಿರುವುದರಿಂದ ಅವನು ಯಾವ ಕೇಡಿಗೂ ಭಯಪಡುವುದಿಲ್ಲ ಹೃದಯ ಆ ಥರ ಫಿಕ್ಸ್ ಆಗಬೇಕು ಆದ್ರೆ ಫಿಕ್ಸ್ ಆಗ್ಬೇಕಾದ್ರೆ ಏನು ಮಾಡ್ಬೇಕು ನೀವು ಏನು ಮಾಡಬೇಕು ಡೈಲಿ ಯೋಗ ಶಾಲೆಗೆ ಹೋಗ್ಬೇಕು ಕರಾಟೆಗೆ ಹೋಗ್ಬೇಕು ಡೈಲಿ ಅಲ್ಲಿ ಹಾರ್ಲಿಕ್ಸ್ ಕುಡಿಬೇಕು ಹಾಂ ಡೈಲಿ ಏನೋ ಹೇಳ್ತಾರಲ್ಲ ಹಾಂ ಅದೆಲ್ಲ ಮಾಡಬೇಕು ಅದೆಲ್ಲ ಮಾಡೋಕ್ಕಿಲ್ಲ ರೀ ಕರ್ತರ ಧರ್ಮಶಾಸ್ತ್ರದಲ್ಲಿ ಹಗಲು ಇರುಳು ಅನ್ನ ಧ್ಯಾನ ಅಲ್ವಾ ನಮ್ಮ ಬಿಲಿಯವ್ರಿಗೆ ಹೇಗಿದ್ದಾರೆ ಬೈಬಲ್ ಎತ್ತೋದು ಭಾನುವಾರ ಬೆಳಗಿನ ಜಾಗದಲ್ಲಿ ಅಲ್ಲೆಲ್ಲ ಉಜ್ಬಿಟ್ಟು ಬೈಬಲ್ ಇಲ್ಲಿಕ್ಕಿದ್ದೀನಿ ಬೈಬಲ್ ಇಲ್ಲಿಕ್ಕಿದ್ದಲ್ಲ ನೆನ್ನೆ ಹುಡುಕ್ತೀವಿ ಆಮೇಲೆಲ್ಲ ಹುಡುಕೋದು ಆಮೇಲೆ ಅಮ್ಮನ ಹತ್ರ ಬಂದು ಬೈತಾರದು ನನ್ನ ಬೈಬಲ್ ಎಲ್ಲಿಟ್ಟೆ ಇವಳು ಬೈಬಲ್ ಇವಳು ಗೊತ್ತಿಲ್ಲ ಇನ್ನು ಇವಳು ಫ್ಯೂಚರ್ ಬಗ್ಗೆ ಇವಳು ಏನು ಹೇಳೋಕ್ಕಾಗತ್ತೆ ಹಾಂ ನಿಮ್ಮ ಬೈಬಲ್ ಎಲ್ಲಿದೆ ನಿಮಗೆ ಗೊತ್ತಿಲ್ಲ ಆದಮೇಲೆ ಸಂಡೇ ಬೆಳಗ್ಗೆ ಹಾಂ ಟುಡೇ ಸಂಡೇನಾ ಐ ಥಾಟ್ ಟುಡೇ ಸ್ಯಾಟರ್ಡೇ ನಾನು ಇವತ್ತು ಶನಿವಾರ ತಿಳ್ಕೊಂಡೆ ನೋಡಿದೆ ಆಯ್ತಾ ಆಗಲಿಲ್ಲ ಭಾನುವಾರ ಬರೋದಕ್ಕೆ ಆ ಪಿಸಾಚಿ ಎತ್ಕೊಂಡು ಹಂಗೇ ಚರ್ಚಿಗೆ ಬಂದು ಕೂತ್ಕೊಂಡ್ಬಿಡ್ತಾರೆ ಆಯ್ತಾ ಇಲ್ಲ ಅವರಲ್ಲೇ ಒಂದು ಸ್ಥಿರ ಬಿತ್ತ ಇಲ್ಲ ಆ ಸ್ಥಿರ ಚಿತ್ತ ಎಲ್ಲಿವರೆಗೆ ಇರೋಲ್ಲ ಅದು ಬರಬೇಕು ಅಂದರೆ ನೀನು ಧ್ಯಾನಿಸ್ಬೇಕು ಧ್ಯಾನ ಮಾಡಬೇಕಾದ್ರೆ ಆ ವಾಕ್ಯ ನಿನ್ನೊಳಗೆ ಬರಬೇಕು ವಾಕ್ಯ ನಿನ್ನೊಳಗೆ ಬಂದ್ಬಿಡ್ತು ಅಂದರೆ ನಿನ್ನಲ್ಲಿ ಒಂದು ಸ್ಫೋಟನ ಉಂಟಾಗತ್ತೆ There will be an explosion ನಿನ್ನ ಹೃದಯದಲ್ಲಿ ಒಂದು ಸ್ಫೋಟಕ ಆಗತ್ತೆ ಯಾವುದು ಸ್ಫೋಟಕ ಆಂದೋಲನ ಆಗತ್ತೆ ಒಂದು ಕ್ರಾಂತಿ ಆಗತ್ತೆ ಆ ವಾಕ್ಯ ನಿನ್ನೊಳಗೆ ಬಂದ್ಬಿಡತ್ತೆ ವಾಕ್ಯ ನಿನ್ನಲ್ಲಿ ಬಂದಿದ್ದ ತಕ್ಷಣ ನಿನ್ನನ್ನು ಯಾರು ಮುಟ್ಟಕ್ಕೆ ಆಗಲ್ಲ ನೋಬಡಿ ಕ್ಯಾನ್ ಟಚ್ ಯು ಬಿಕಾಸ್ ದಿ ವರ್ಡ್ ಆಫ್ ಫೈರ್ ಹಸ್ ಕಮ್ ವೆನ್ ಫೈರ್ ಕಮ್ಸ್ ಟು ಯು ನೋಬಡಿ ಕ್ಯಾನ್ ಈವನ್ ಡಿವೇಟ್ ಯುವರ್ ವೇ ನಿನ್ನನ್ನು ಯಾರು ದಿಕ್ಕು ದಸೆಯನ್ನ ತಿರುಗಿಸಕ್ಕೆ ಆಗೋದಿಲ್ಲ ಆಗ್ಬಿಟ್ಟು ಹತ್ತೆ ಕಡೆ ಮೂರು ಕಟ್ಟರೆ ಸೊಸೆ ಕಡೆ ಆ ಥರ ಇವತ್ತು ಜನ ಇವತ್ತು ಹೋಗ್ತಾ ಇದ್ದಾರೆ ಸಭೆಗಳಿಗೆ ಅದಕ್ಕೆ ಅವ್ರಿಗೆ ಜೀವನದಲ್ಲಿ ಒಂದು ದಿಕ್ಸೂಚಿ ಇಲ್ಲ ದೇರ್ ಇಸ್ ನೋ ಡೆಸ್ಟಿನೇಷನ್ ಇನ್ ದ ಲೈಫ್ ದೇರ್ ಇಸ್ ನೋ ಡೆಸ್ಟಿನೇಷನ್ ಅವ್ರಿಗೆ ಅವ್ರಿಗೆ ದಿಕ್ಸೂಚಿಯ ಕಾಲಗಳು ಗೊತ್ತಿಲ್ಲ ಬೆಂಗಳೂರಿಂದ ನಾನು ಏರೋಪ್ಲೇನ್ ಹತ್ತುತ್ತೀನಿ ದುಬೈಗೆ ಹೋಗ್ಬೇಕಂತೇಳಿ ನಾಲ್ಕು ಗಂಟೆ ಆದಮೇಲೆ ಎಲ್ಲ ಊಟ ತಿಂದು ಮಲಗಿದ ಮೇಲೆ ಇಳಿಯೋಣ ಅಂದರೆ ಅಯ್ಯೋ ಇದೇನು ಹಾಸ್ಟೆಲ್ಗೆ ಬಂದ್ಬಿಟ್ಟಿದ್ದೀನಿ ಪೈಲಟ್ ಹೇಳ್ತಾನೆ ಅಯ್ಯೋ ನಾನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೆ ಎಲ್ಲೋದೇ ಗೊತ್ತಾಗಲಿಲ್ಲ ನಾವು ಹಾಸ್ಟೆಲ್ಗೆ ಬಂದ್ಬಿಟ್ವಾ ಹಲೋ ದುಬೈ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕೇರಳ ಇಳಿಸ್ಬಿಟ್ರೆ ನೀವೇನು ಮಾಡ್ತೀರಾ ಮಂಜು ಅರಿಯೋ ಇರಿ ಅರಿಯೋ ಅಲ್ವಾ ಕೇರಳಕ್ಕೆ ಬಂದ ತಕ್ಷಣ ಅಲ್ಲಿ ಎಲ್ಲ ತುಳು ಮಲಯಾಳಂ ಮಾತಾಡ್ತಾರೆ ಅದೇ ದುಬಾಯಿ ಅಲ್ಲೋಗಿ ಬಿಡಿಸ್ಬಿಡ್ತಾರಾ ಏರೋಪ್ಲೇನ್ ಹತ್ತಬೇಕಾದ್ರೆ ಅವ್ನು ಫ್ಲೈಟಲ್ಲಿ ಹೋಗೋನು ಕರೆಕ್ಟಾಗಿ ಆ ಫ್ಲೈ ಆದಮೇಲೆ ಆ ಮೇಲೆ ಆಕಾಶಕ್ಕೆ ಬಂದ ತಕ್ಷಣ ತಾನು ಹೋಗುವ ದಿಕ್ಕನ್ನು ಅವನು ಚೇಂಜ್ ಮಾಡಿ ಫಿಕ್ಸ್ ಮಾಡ್ತಾನೆ ಇದೇ ದಿಕ್ಕಿಗೆ ಹೋಗ್ಬೇಕಂತ ಫಿಕ್ಸ್ ಮಾಡ್ತಾನೆ ಫಿಕ್ಸ್ ಮಾಡಿ ಎಲ್ಲ ಸೆಟ್ ಮಾಡಿ ಆಡಿದ್ಮೇಲೆ ಆರಾಮಾಗಿ ಮೂರು ಗಂಟೆ ಕೂತ್ಕೊಂಡ್ಬಿಡ್ತಾನೆ ಅಷ್ಟೇ ಅವನು ಮೂರು ಗಂಟೆ ಆದಮೇಲೆ ನೋಡ್ತಾನೆ ಜಾನ್ ಆಫ್ ಕೆನಡಿ KFC ಜಾನ್ ಆಫ್ ಕೆನಡಿ ಏರ್ಪೋರ್ಟ್ ಬಂದಿರತ್ತೆ ಕೆನಡಾ ಏರ್ಪೋರ್ಟ್ ಬಂದಿರತ್ತೆ ಸಿಂಗಾಪುರ್ ಏರ್ಲೈನ್ ಏರ್ಪೋರ್ಟ್ ಬಂದಿರತ್ತೆ ಅವನು ಯಾವ ದಿಕ್ಕಿಗೆ ಫಿಕ್ಸ್ ಮಾಡ್ತಾನೆ ಆ ದಿಕ್ಕಿಗೆ ಏರೋಪ್ಲೇನ್ ಹೋಗತ್ತೆ ರೀ ಆ ದಿಕ್ಕಿಗೆ ಹೋಗತ್ತೆ ಅದು ಅಲ್ವಾ ನಮ್ದು ಏರೋಪ್ಲೇನ್ ಸಡನ್ನಾಗಿ ಶಿವಾಜಿ ನಗರ್ ಕಡೆನೋ ಸಡನ್ನಾಗಿ ಕೃಷ್ಣಾಜಪುರ ಕಡೆನೋ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲೇ ಹೋಗ್ಬಿಟ್ಟು ಹಾಂ ಬಾಗಿಲು ತಿಳ್ಕೊಂಡು ಒಂದು ಹೊಟ್ಟೆ ಟೀ ಕುಡಿದ್ಬಿಟ್ಟು ಮತ್ತೆ ಏರೋಪ್ಲೇನ್ ಹತ್ತದೆ ಮತ್ತೆ ಆ ಥರ ಏರೋಪ್ಲೇನ್ ಅಲ್ಲ ಅದು ದಿಕ್ಸೂಚಿ ಅಂದ್ರೆ ಏನು ದ ಡೆಸ್ಟಿನೇಷನ್ ಯು ಹ್ಯಾವ್ ಟು ಫಿಕ್ಸ್ ಇಟ್
from poverty to prosperity, from darkness to light, from all failures to from success to the success. ಸೋಲುಗಳಿಂದ ಗೆಲುವಿಗೂ, ಬಡತನದಿಂದ ಐಶ್ವರ್ಯಕ್ಕೂ, ಎಲ್ಲ ವ್ಯಾಧಿಗಳಿಂದ ಆರೋಗ್ಯಕ್ಕೆ, ನಿಮ್ಮ ಜೀವನದ ದಿಕ್ಸೂಚಿಯನ್ನ ನೀ ಕಟ್ಟಿ ಫಿಕ್ಸ್ ಮಾಡ. ನೀವು ಏನು ಫಿಕ್ಸ್ ಮಾಡ್ತೀರಾ ಬೇರೆದನ್ನು ಫಿಕ್ಸ್ ಮಾಡ್ತಾರೆ, ನೀವು ಏನು ಫಿಕ್ಸ್ ಮಾಡ್ತೀರಾ ಬೇರೆದನ್ನು ಓಕೆ ಅಂತಾರೆ. ವಾಟ್ ಎವರ್ ಯು ಫಿಕ್ಸ್ ಇಟ್, ಗಾಡ್ ಸೇ ಐ ಅಗ್ರಿ ವಿತ್ ಯು ಮೈ ಡಾಟರ್, ಐ ಅಗ್ರಿ ವಿತ್ ಯು ಮೈ ಸನ್, ಬಿಕಾಸ್ ಯು ಆರ್ ಫಿಕ್ಸಿಂಗ್ ಇಟ್. ವಾಟ್ಸ್ ಎವರ್ ಯು ಮೈಂಡ್ ಆನ್ ದ ಅರ್ತ್ ವಿಲ್ ಬಿ ಬೌಂಡ್ ಟು ದ ಹೆವೆನ್. What's ever loose on the earth will be loose in heaven. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಪರಲೋಕದಲ್ಲಿ ಅದು ಕಟ್ಟಲ್ಪಡತ್ತೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ ಪರಲೋಕದಲ್ಲಿ ಅದು ಬಿಚ್ಚಲ್ಪಡತ್ತೆ. ಅಪ್ಪ ಹೇಳ್ತಾರೆ ಬಿಚ್ಚೋದು ಕಟ್ಟೋದು ಎಲ್ಲ ನಿನ್ ಕೇಳ್ಕೊಟ್ಟಿದ್ದೀನಿ ಹತ್ರ, ನೀನು ನೀ ಯಾವ್ ಕಟ್ಟಿಯ ನಾನು ಓಕೆ ಅಂತೀನಿ ಅಂತಾರೆ. ಗಾಡ್ಸ್ ಐ ಅಗ್ರಿ ವಿತ್ ಯು ಬಿಕಾಸ್ ಯು ಆರ್ ಕ್ಯಾರಿಂಗ್ ಮೈ ಡಿಎನ್ಎ ಅಂಡ್ ಯು ಆರ್ ಎ ರೆಪ್ರೆಸೆಂಟೇಟಿವ್ ಆನ್ ದಿಸ್ ಅಂಡ್ ಯು ಆರ್ ದ ಸಿಇಒ ಆಫ್ ಮೈ ಹೆವನ್ಲಿ ಪ್ಲೇಸಸ್. ನೀ ನನ್ನ ರಾಜ್ಯಕ್ಕಾಗಿ, ಯು ಆರ್ ಎ ರಾಯಲ್ ಅಂಬಾಸಿಡರ್, ಯು ಆರ್ ಎ ಚೋಸನ್ ಜನರೇಷನ್, ಯು ಆರ್ ಎ ಪ್ರೀಸ್ಟ್ ಚೋಸನ್, ಯು ಆರ್ ಎ ಕಾಲ್ಡ್ ಔಟ್ ಪರ್ಸನ್ ಪೀಪಲ್ ಆಫ್ ಗಾಡ್. ನೀವು ಕರ್ತನ ರಾಯಭಾರಿಗಳಾಗಿದ್ದೀರಾ, ದೇವರಲ್ಲಿ ಆರಿಸಿಕೊಳ್ಳಲ್ಪಟ್ಟಿದ್ದೀರಾ, ಯಾಜಕ ವಂಶದವರಾಗಿದ್ದೀರಾ. ಅಪ್ಪ ಹೇಳ್ತಾ ನಾನು ನಿನ್ನ ಮಗಳು, ನೀನು ನನ್ನ ಮಗಳು ಮಗೆ, ಅದಕ್ಕೆ ನನಗೆ ಎಲ್ಲ ಅಧಿಕಾರ ಕೊಟ್ಟಿದ್ದೀನಿ. ಒಂದು ದೆವ್ವ ಬರತ್ತಿಲ್ಲಿ, ನಾನು ಹೋಗಿ ಅಪ್ಪ ಇದು ದೆವ್ವ ಬಿಡಿಸ್ಬಿಡ್ಲಪ್ಪ, ಇದು ತುಂಬ ದೊಡ್ಡದಾಗಿದೆ, ಏನು ಮಾಡಲಪ್ಪ, ಏಯ್ ಬೇಡ ಮುಟ್ಬೇಡ ಅವಳನ್ನ ಅಂತ ಹೇಳ್ತಾಳ. ಅವರೆಲ್ಲೋ ಕೂತ್ಕೊಂಡಿದ್ದಾರೆ, ನಾನು ದೇವರಲ್ಲಿ ಬರಬೇಕಾದ್ರೆ ಸೈನ್ ಅಗ್ರಿಮೆಂಟ್ ಮಾಡಿಬಿಟ್ಟೆ ಅವ್ರ ಹತ್ರ, ನಾನು ಮಾಡೋ ಅಗ್ರಿಮೆಂಟ್ಗೆ ಅವ್ರು ಓಕೆ ಕೊಟ್ಟು ಅವ್ರು ಸೀಲ್ ಹಾಕ್ಬಿಟ್ರು. ಹೋಗು, ಇನ್ನು ಮುಂದೆ ಯಾವ ದೆವ್ವ ಬೇಕಾ ಬಿಡಿಸು, ಕೇರಳಕ್ಕೆ ಹೋಗ್ತೀಯಾ ಬಿಡಿಸು, ಕೆನಡಾಗೆ ಹೋಗ್ತೀಯಾ ಬಿಡಿಸು, ಹಾಂ ಬೂದಿಗೆರೆಗೆ ಹೋಗ್ತೀಯಾ ಬಿಡಿಸು, ಗೋವಾಗೆ ಹೋಗ್ತೀಯಾ ಬಿಡಿಸು. ಅಯ್ಯೋ ಇದು ಗೋವಾ ದೇವರೇ ಪರ್ಮಿಟ್ ಇಲ್ಲ, ಐ ಡೋಂಟ್ ಹ್ಯಾವ್ ಪರ್ಮಿಟ್ ಲಾರ್ಡ್. ಓ ಮೈ ಗುಡ್ನೆಸ್ ಯು ಡೋಂಟ್ ಹ್ಯಾವ್ ಪರ್, ವೆಯ್ಟ್ ಲೆಟ್ ಮೀ ಸೋ, ನನ್ನ ಎಸ್ ಎಮ್ ಎಸ್ ಕಳಿಸ್ತೀನಿ, ಒಂದು ಅಕ್ನಾಲೆಜ್ಮೆಂಟ್ ಕಳಿಸ್ತೀನಿ, ಒಂದು ಕೌಂಟ್ರ್ ಫೈಲ್ ಕಳಿಸ್ತೀನಿ, ಅದೆಲ್ಲ ಸೀಲ್ ಆಯ್ತಾ ಓಕೆ ಆಯ್ತಾ, ನೌ ಯು ಎಂಟರ್ ಗೋವಾ. ಅದು ಏರ್ಟೆಲ್ ಅವ್ರು ಕೊಡೋದು. ಗೋವಾಕ್ಕೆ ಬಂದಿರೋಕ್ಕೆ ನಿಮಗೆ ಸ್ವಾಗತ, ನಿಮಗೆ ಎಲ್ಲ ವಿಧವಾದ ರೋಮಿಂಗ್ಗಳು ಸೌಲಭ್ಯಗಳು ಲಭ್ಯವಾಗಿರುತ್ತದೆ. ಗೋವಾಕ್ಕೆ ಬಂದಕ್ಕೆ ನಿಮಗೆ ವಂದನೆಗಳು. ಅರೆ ನಾವು ಗೋವಾಕ್ಕೆ ಬಂದು ಏಮಂಗೆ ಯಾವಾಗ ಗೊತ್ತಾಯ್ತು? ನನ್ನ ಪ್ರಿಯ ಮಕ್ಕಳು, ಗೋವಾಗೆ ಹೋಗಿ ಎಲ್ಲೋಗು, ಅಥಾರಿಟೀಸ್ ಅಥಾರಿಟಿ, ಅಥಾರಿಟೀಸ್ ಅಥಾರಿಟಿ. ಇಲ್ಲಿ ಕೆ ಆರ್ ಪುರಂ ಇಲ್ಲೋ ಪೊಲೀಸ್ನವರು, ಕೆ ಆರ್ ಪುರಂ ಇಲ್ಲೋ ಪೊಲೀಸ್ನವರು ಜಯನಗರಕ್ಕೆ ಬಂದು ಒಬ್ಬ ಅಕ್ಯೂಸ್ ಹಿಡ್ಕೊಂಡ್ರೆ ಆ ಪೊಲೀಸರು, ಏಯ್ ನೀನು ಯಾಕೆ ಇಲ್ಲಿ ಬಂದೆ, ಇದು ನಮ್ಮ ಜ್ಯೂರಿಡಿಕ್ಷನ್ನು, ನಿಮ್ದು ಕೆ ಆರ್ ಪುರಂ, ನಾವು ಜಯನಗರು, ಈ ಜಯನಗರ ಪೊಲೀಸರು ತುಂಬ ಇದಕ್ಕೆ ಆಯಾ ತುಂಬ ದರ್ಜಾ ಆಪ್ಕ ಕೌನ್ ದಿಯಾ ಪರ್ಮಿಷನ್, ಏತೋ ಮೇರ ಅಮ್ಮರ ಅಮರ ಕಸ್ಟಡಿ, ಇವ್ನು ನನ್ನ ಕೈಲಿರೋ ಕಸ್ಟಡಿ ಇಲ್ಲ, ಕೈದಿ ಇವನ್ನ ಇವನು ಹಿಡಿಯೋಕ್ಕೂ ಒಡಿಯೋಕ್ಕೂ ವಿಚಾರಣೆ ಮಾಡೋಕ್ಕೆ ಜಯನಗರ ಪೊಲೀಸ್ಗೆ ಅಧಿಕಾರ ಇದೆ. ನೀನು ಹಂಗೆ ಕೆ ಆರ್ ಪುರಂ ಇಲ್ಲ ಬಂದೆ, ಇಲ್ಲ ಅವ್ನು ನಮ್ಮ ಅತ್ತೆ ಮಗ, ಮಾಯ ಮುಚ್ಕೊಂಡು ಮನೆಗೆ ಹೋಗು ಅಂತ ಹೇಳ್ತಾರೆ. ನಿಮ್ಮ ಅತ್ತೆ ಮಗನೋ ಅಪ್ಪ ಆಂಟಿ ಮಗನೋ ಅಣ್ಣ ಮಗನೋ ಅದೆಲ್ಲ ತೋರಿಸ್ಬೇಡ, ಅಣ್ಣ ಮನೆ ಇರಲಿ, ಅಲ್ಲಿಗೆ ಹೋಗಿ ವಾಪಸ್ ಅಂತಾರೆ. ನಾನು ಹೇಳ್ತೇನೆ ಪ್ರಿಯ ದೇವ ಮಕ್ಕಳ, ಕರ್ತರು ಕೊಟ್ಟ ಅಧಿಕಾರ, ಯು ಕ್ಯಾನ್ ಗೋ ಆನ್ ಆಕ್ಸೆಸ್ ಎವ್ರಿವೇರ್, ಎಲ್ಲ ಕಡೆಗಳಲ್ಲಿ ಕಾರ್ಯ ಆಗುತ್ತೆ, ಎಲ್ಲಿ ಹೋಗಿ ಕಾರ್ಯ ಆಗುತ್ತೆ, ಪಾತಾಳದಲ್ಲಿ ಪರಲೋಕದಲ್ಲಿ ಮೃತ್ಯುಗಳಲ್ಲಿ ಎಲ್ಲ ಕಡೆ ಅಧಿಕಾರ ಆಗುತ್ತೆ.